ಅಗ್ನಿಸಾಕ್ಷಿ ಧಾರಾವಾಹಿ ಮೂಲಕ ಸನ್ನಿಧಿಯಾಗಿ ಜನರ ಮನಗೆದ್ದಿದ್ದ ವೈಷ್ಣವಿಯವರು ಬಿಗ್ ಬಾಸ್ನಲ್ಲಿ ವೈಷ್ಣವಿಯಾಗಿಯೇ ಇಷ್ಟವಾದರು ಯಾವುದೇ ಪುರುಷ ಸ್ಪರ್ಧಿಗಳ ಜೊತೆಗೆ ಅನಾವಶ್ಯಕ ಆಲಿಂಗನವಾಗಲಿ ಅಥವಾ ಅನಾವಶ್ಯಕ ಮಾತುಗಳಿಗಾಗಲಿ ಪ್ರಾಮುಖ್ಯತೆ ನೀಡದೆ ವೈಷ್ಣವಿ ತೋರಿದ ಸಭ್ಯತೆ ನಿಜಕ್ಕೂ ಜನರಿಗೆ ಇಷ್ಟವಾಯಿತೆನ್ನಬಹುದು ಇನ್ನು ಮದುವೆ ವಿಚಾರಕ್ಕೆ ಬಂದರೆ ವೈಷ್ಣವಿಯವರು ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗಲೂ ಸಹ ಒಂಟಿಯಾಗಿದ್ದು ಸಾಕಾಗಿ ಹೋಗಿದೆ ಹೊರಗೆ ಹೋದ ಕೂಡಲೇ ಜಾಗಬೇಕು ಎಂದು ಮಾತನಾಡಿದ್ದರು ಇನ್ನು ಸದ್ಯ ಬಿಗ್ ಬಾಸ್ ಮನೆಯಿಂದ ಹೊರಬಂದಿರುವ ವೈಷ್ಣವಿ ಅವರು ಸಂದರ್ಶನಗಳ ಮೂಲಕ ತಮ್ಮ ಬಿಗ್ ಬಾಸ್ ಜರ್ನಿ ಬಗ್ಗೆ ಹಂಚಿಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಮದುವೆಯ ಬಗ್ಗೆಯೂ ಮಾತನಾಡಿದ್ದಾರೆ ಬಹಳಷ್ಟು ಮದುವೆ ಪ್ರಪೋಸಲ್ಗಳು ಬರುತ್ತಿವೆ ಎಂದು ಬಿಗ್ ಬಾಸ್ ಬಗ್ಗೆ ಮಾತನಾಡುವ ಸಮಯದಲ್ಲಿ ಸಂದರ್ಶನಗಳಲ್ಲಿ ತಿಳಿಸಿದ್ದಾರೆ ಹೌದು ವೈಷ್ಣವಿ ಅವರಿಗೆ ಅದಾಗಲೇ ಸಾಕಷ್ಟು ಮದುವೆಯ ಪ್ರಪೋಸಲ್ಗಳು ಬಂದಿದ್ದು ಮನೆಯವರ ಜೊತೆ ಚರ್ಚಿಸಿ ನಿರ್ಧಾರ ಮಾಡಲಿದ್ದಾರೆ ಎಂದು ತಿಳಿದು ಬಂದಿದೆ ಇತ್ತ ವೈಷ್ಣವಿ ಮನೆಯಲ್ಲಿಯೂ ಸಹ ಪೋಷಕರು ಮಗಳ ಮದುವೆಯ ನಿರ್ಧಾರ ಮಾಡಿದ್ದು ಎಲ್ಲವೂ ಸರಿ ಬಂದರೆ ಮುಂದಿನ ವರ್ಷ ವೈಷ್ಣವಿ ಹಸೆಮಣೆ ಏರಲಿದ್ದಾರೆ ಹೌದು ವೈಷ್ಣವಿ ಅವರ ಗುಣ ಹಾಗೂ ಅವರು ಬಿಗ್ ಬಾಸ್ನಲ್ಲಿ ನಡೆದುಕೊಳ್ಳುತ್ತಿದ್ದ ಸಭ್ಯ ನಡವಳಿಕೆ ನೋಡಿ ಅನೇಕ ವೆಲ್ ಸೆಟಲ್ಡ್ ಹುಡುಗರಿಂದಲೇ ಅದಾಗಲೇ ಮದುವೆಯ ಪ್ರಪೋಸಲ್ ಬಂದಿದೆ ಎನ್ನಲಾಗುತ್ತಿದೆ ಇನ್ನು ಉದ್ಯಮಿಯೊಬ್ಬರಿಂದಲೂ ವೈಷ್ಣವಿ ಅವರಿಗೆ ಮದುವೆಯ ಪ್ರಪೋಸಲ್ ಬಂದಿದೆ ು ಕುಟುಂಬ ನಿರ್ಧಾರ ಮಾಡಬೇಕಿದೆ ನಟಿ ವೈಷ್ಣವಿಗೌಡ ಹಾಗೂ ಈ ವಿಡಿಯೋ ಇಷ್ಟವಾದಲ್ಲಿ ತಪ್ಪದೇ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ಸ್ನಲ್ಲಿ ತಿಳಿಸಿ ಹಾಗೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು